ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವಿವತ್ತು ನೋಡೋಕ್ಕೆ ಹೋಗ್ತಿರೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕದಲ್ಲಿರುವ 108 ಅಡಿ ಬೃಹತ್ ಗಾತ್ರದ ಕೆಂಪೇಗೌಡ ಪ್ರತಿಮೆ. ಸೊ ನಮ್ಮ ಪ್ಲೇಸ್ ರೀಚ್ ಆಗಿದ್ದೀವಿ, ಬಲ್ಗಡೆನೇ ಇದೆ. ಸೊ ಇನ್ನೂ ಈ ಪ್ಲೇಸ್ ಪೂರ್ತಿ ಕಂಪ್ಲೀಟ್ ಆಗಿಲ್ಲ, ಅದರಿಂದ ಈ ಬ್ಲೂ ಶೀಟ್ಸ್ ಎಲ್ಲ ಹಾಕಿದ್ದಾರೆ. ಸೊ ಎಂಟರ್ ಆಗ್ತಾ ಇದ್ದೀವಿ ಈಗ. ಗಾಡಿಯಲ್ಲಿ ವೀಲ್ ಸಿಕ್ಕಾಯ್ಕೊಳ್ತು, ಸೊ ಮಧ್ಯದಲ್ಲಿ ಇರಿಸ್ಬಿಟ್ಟೆ. ಸೊ ಹಿಂದೆ ತೆಗೆದು ಒಳಗೆ ಹೋಗೋಣ. ಸೊ ಬಂತೀಗ. ಸೊ ಇಲ್ಲೇ ಬಲ್ಗಡೆ ಪಾರ್ಕ್ ಮಾಡ್ಕೋಬೇಕಂತ ಅನಿಸುತ್ತೆ. ಸೊ ಇಲ್ಲಿ ಗಾಡಿ ಹಾಕಿ ಹೋಗೋಣ ಒಳಗೆ. ಪಾರ್ಕಿಂಗ್ ಫ್ರೀನೇ ಅಂತ ಅನಿಸುತ್ತೆ. ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ನೋಡ್ಬೋದು ನೀವು ಫೈನಲಿ ಕೆಂಪೇಗೌಡ ಏರ್ಪೋರ್ಟ್ ಹತ್ರ ಇರೋ ಈ ಭಾರಿ ಗಾತ್ರದ ಒಂದು ಶಿಲೆ ಏನಿದೆ, ಸ್ಟ್ಯಾಚ್ಯೂ. ಇಲ್ಲಿ ರೀಚ್ ಆಗಿದ್ದೀವಿ, ಬನ್ನಿ ಮುಂದೆ ನೋಡ್ಕೊಂಡು ಹೋಗೋಣ. ಚೆನ್ನೈ ಇಲ್ಲಿ ಏನು ವಾಕಿಂಗ್ ಪಾತು ನಡ್ಕೊಂಡು ಹೋಗೋಕ್ಕೆ ಎಲ್ಲ ಏನು ಮಾಡಿಲ್ಲ, ಬರೀ ಉದ್ಘಾಟನೆ ಮಾಡಿದ್ರು. ಒಂದು ಕೆಲವು ದಿನದ ಹಿಂದೆ ನಮ್ಮ ಪ್ರಧಾನಿ ಮೋದಿಯವರು ಬಂದು ಇಲ್ಲಿ ಈ ಒಂದು ಕೆಂಪೇಗೌಡ ಸ್ಟ್ಯಾಚುನ ಉದ್ಘಾಟನೆ ಮಾಡಿ ಹೋದರು. ಪಬ್ಲಿಕ್ಗೆ ಓಪನ್ ಇರುತ್ತಾ ಇಲ್ವಾ ಅಂತ ಗೊತ್ತಿರಲಿಲ್ಲ ಮೊದಲು, ಆದರೆ ಓಪನ್ ಆಗಿದೆ. ಡೌಟಲ್ಲೇ ಬಂದ್ವಿ ಓಪನ್ ಇರುತ್ತಾ ಇಲ್ವಾ ಅಂಥೇಳಿ, ಆದರೆ ಓಪನ್ ಇದೆ, ಎಲ್ಲರೂ ಬಂದು ನೋಡ್ಬೋದು. ಜಸ್ಟು ಬೆಂಗಳೂರಿಂದ ಒಂದು 30 ಕಿಲೋಮೀಟ್ರ್ ದೂರದಲ್ಲಿದೆ ಇದು ನೋಡಿ, 108 ಅಡಿ. ಝೂಮ್ ಮಾಡ್ತಿದ್ದೀನಿ ನೋಡಿ. ಬ್ರಾಂಜಲ್ ಮಾಡಿರೋ ಸ್ಟ್ಯಾಚ್ಯೂ ಇದು. ಬನ್ನಿ ನಾ ಹತ್ರ ಹೋಗಿ ನೋಡೋಣ. ಸೊ ನಮ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಗುಜರಾತಲ್ಲಿದೆ ಅಲ್ಲ, ಅದೇ ಥರ ಇದು ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ. ಆ ಒಂದು ಸ್ಟ್ಯಾಚ್ಯೂ ಬಂದು ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಈ ಒಂದು ಸ್ಟ್ಯಾಚ್ಯೂ ಬಂದು ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ. ಕೆಂಪೇಗೌಡ ಉದ್ಘಾಟನೆ ಮಾಡಿರೋದು ನೋಡ್ಬೋದು ನೀವು, ಶ್ರೀ ನರೇಂದ್ರ ಮೋದಿಯವರು, ಪ್ರಧಾನಮಂತ್ರಿಗಳು. ಮತ್ತು ಇದು ಉದ್ಘಾಟನೆ ಆಗಿದ್ದು ಇದೇ ತಿಂಗಳು 11ನೇ ತಾರೀಕು. ಸೊ ನೋಡ್ಬೋದು ಸೊ ಈ ಒಂದು ಭಾವಚಿತ್ರ ಏನು ಇಲ್ಲಿ ತೆಳಗಿದೆ ಅಲ್ಲ, ಈ ಒಂದು ಚಿತ್ರದ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು ನಾಡಪ್ರಭು ಕೆಂಪೇಗೌಡರು ಏನಿದ್ದಾರೆ, ಅವರು ಕುಟುಂಬ ಸಮೇತ ಬಂದು ಶ್ರೀ ಕಾಲಭೈರವ ಪೂಜೆಯಲ್ಲಿ ಪಾಲ್ಗೊಂಡಿರೋ ಒಂದು ದೃಶ್ಯ ಇದು, ನೋಡ್ಬೋದು ನೀವು. ಬನ್ನಿ ಸುತ್ತಲೂ ನೋಡೋಣ ಹೇಗಿದೆ ಅಂತ.
ಓ ಸ್ಟ್ಯಾಚ್ಯೂ ತೆಳಗಿರೋ ಸುತ್ತಲೂ ಅವರೊಂದು ಭಾವಚಿತ್ರ ಮತ್ತು ಅವರೇನೇನು ಮಾಡಿದ್ರು ಲೈಕ್ ಯಾವ ಭಾವಚಿತ್ರ ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ನೀಡಿದ್ದಾರೆ ಇಲ್ಲಿ. ಈ ಒಂದು ಭಾವಚಿತ್ರದಲ್ಲಿ ಬಂದು ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಬಂದು ನಾಡಪ್ರಭು ಕೆಂಪೇಗೌಡರಿಂದ ಬೆಂಗಳೂರು ಪೇಟೆಗಳ ವೀಕ್ಷಣೆಯ ದೃಶ್ಯ ಇದು, ಇಲ್ಲಿ ನೋಡ್ಬೋದು. ಇದ್ರ ಬಗ್ಗೆ ಭಾರಿ ಚರ್ಚೆ ನಡೀತಾ ಇತ್ತು. ಅಂದರೆ ಈ ಒಂದು ಶಿಲೆ ಏನಿದೆ ಅಲ್ಲ, 108 ಅಡಿ ಶಿಲೆ, ಇದು ಕೆಂಪೇಗೌಡರುದಲ್ಲ, ಈ ಥರ ಇರಲಿಲ್ಲ ಕೆಂಪೇಗೌಡರು. ಇದನ್ನು ಬೇರೆ ರೀತಿಯಲ್ಲೇ ಕೆತ್ತಿ ಇಲ್ಲಿ ಒಂದು ಸ್ಟ್ಯಾಚ್ಯೂನ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅಪೋಸಿಷನ್ ಪಾರ್ಟಿಯವರೆಲ್ಲ ಕಿಡಿಗೇಡ್ತಾ ಇದ್ರು. ಸೊ ಇಲ್ಲಿ ಈ ಒಂದು ಭಾವಚಿತ್ರ ಇದೆ, ಈ ಭಾವಚಿತ್ರದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ನಾಡಪ್ರಭು ಕೆಂಪೇಗೌಡರು ಒಡ್ಡೋಲಗಳಲ್ಲಿ ಆಸೀನರಾಗಿ ಕೆರೆ ನಿರ್ಮಾಣ ಬಗ್ಗೆ ಸಮಾಲೋಚನೆಯಲ್ಲಿ ತೊಡಗಿರುವ ದೃಶ್ಯ. ಸೊ ಕೆರೆಗಳೆಲ್ಲ ಬೆಂಗಳೂರಲ್ಲಿ ಇವತ್ತೇನು ಇವು ಕಾಣಲಿಕ್ಕೆ ಸಿಗ್ತದಲ್ಲ, ಅವೆಲ್ಲ ನಮ್ಮ ಕೆಂಪೇಗೌಡ ಅವರ ನೇತೃತ್ವದಲ್ಲೇ ನಡೆದಿರೋದು. ಆದರೆ ಇವಾಗಿನ ನೀವು ನೋಡ್ಬೋದು ಎಲ್ಲ ಬಿಲ್ಡಿಂಗ್ ಎಲ್ಲ ಕಟ್ಟಿ ರಾಜ ಕಾಲುವೆಗಳನ್ನೆಲ್ಲ ಇದು ಮಾಡಿಕೊಂಡು ಕ್ವಾಲಿಟಿ ನೋಡಿ. ಇನ್ನೂ ಒಂದು ತಿಂಗಳು ಆಗಿಲ್ಲ, ಅಷ್ಟು ಬೇಗ ಇಲ್ಲೆಲ್ಲ ಡ್ಯಾಮೇಜ್ಗಳೆಲ್ಲ ಆಗಿಬಿಟ್ಟಿವೆ, ನೋಡ್ಬೋದು ನೀವು. ಸೊ ಹಿಂದೆಯಿಂದ ಸ್ಟ್ಯಾಚ್ಯು ಹೇಗೆ ಕಾಣಿಸ್ತಿದೆ ಅಂತ ನೀವು ನೋಡ್ಬೋದು. ಸೊ ಹಿಂದೆ ಒಂದು ವಾಟರ್ ಪಾರ್ಕ್ ಥರ ಮಾಡಿದ್ದಾರೆ, ಅಲ್ಲಿ ಪಾರ್ಕ್ ಅಲ್ಲ ಅಂದರೆ ಒಂದು ಗಾರ್ಡನ್ ಥರ ಮಾಡಿದ್ದಾರೆ, ಅದ್ರ ಮಧ್ಯೆ ಇಲ್ಲಿ ನೀರಿದೆ, ನೀವು ನೋಡ್ಬೋದು. ಸ್ವಲ್ಪ ಝೂಮ್ ಮಾಡ್ತೀನಿ. ಇಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಒಂದು ಈ ಸ್ಟ್ಯಾಚ್ಯೂ ಏನಿದೆ ನೋಡ್ಬೋದು. ಪಬ್ಲಿಕ್ ಓಪನ್ ಆಗಿದೆ. ಸೊ ಇಲ್ಲಿ ಈ ಒಂದು ದೃಶ್ಯ ಏನಿದೆ ಅಲ್ಲ, ಈ ಒಂದು ದೃಶ್ಯದಲ್ಲಿ ನಿಮ್ಗೇನು ಕಾಣಲಿಕ್ಕೆ ಸಿಗ್ತಿದೆ ಅಂದರೆ, ನಾಡಪ್ರಭು ಕೆಂಪೇಗೌಡರು ನಿರ್ಮಾಣ ಹಂತದಲ್ಲಿರುವ ಬೆಂಗಳೂರು ಕೋಟೆಯನ್ನು ವೀಕ್ಷಿಸುತ್ತಿರುವ ದೃಶ್ಯ. ಸೊ ಇಲ್ಲಿ ಇವಾಗ ಈ ಬೆಂಗಳೂರು ಕೋಟೆ ಏನಿದೆ ಅಲ್ಲ, ಫೋರ್ಟ್, ವಿಕ್ಟೋರಿಯಾ ಹಾಸ್ಪಿಟಲ್ ಹತ್ರ ಇರೋದು. ಸೊ ಆ ಒಂದು ಫೋರ್ಟ್ ಏನಿದೆ, ಆ ಫೋರ್ಟಿನ ಬಗ್ಗೆ ಚರ್ಚೆ ನಡೀತಾರ ಒಂದು ದೃಶ್ಯನ ಇಲ್ಲಿ ಕೆತ್ತಿದ್ದಾರೆ, ಮಾಡಿದ್ದಾರೆ, ಕೆತ್ತಿಲ್ಲ ಆ್ಯಕ್ಚುಲಿ ಮಾಡಿರೋದು. ಸೊ ನೋಡ್ಬೋದು ಮಕ್ಕಳೆಲ್ಲ ಕೂರಿಸಿ ಹೆಂಗೆ ಫೋಟೋ ತೆಗಿತಿದ್ದಾರೆ ಎಲ್ಲರೂ. ಇನ್ನು ಪಬ್ಲಿಕ್ ಗೊತ್ತಿಲ್ಲ ಅನಿಸುತ್ತೆ ಓಪನ್ ಆಗಿರೋದು, ಪಬ್ಲಿಕ್ ಓಪನ್ ಆಗಿದೆ ಅಂತ, ಯಾಕಂದರೆ ಸ್ವಲ್ಪ ಕ್ರೌಡ್ ಕಮ್ಮಿನೇ ಅನ್ನಿಸ್ತಾ ಇದೆ. ಇವಾಗ ಟೈಮ್ ಏನಿಲ್ಲ ಅಂದರೂ 12 ಗಂಟೆ ಆಗಿದೆ, ಸ್ವಲ್ಪ ಕ್ರೌಡ್ ಆದರೂ ಕಮ್ಮಿನೇ ಇದೆ. ಮೇ ಬಿ ತುಂಬ ಜನಗಳಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ನೀವು ಫ್ಯಾಮಿಲಿ ಇಲ್ಲ ಈ ಕಡೆ ನಂದಿ ಹಿಲ್ಸ್ ಕಡೆ ಹೋಗ್ತಾಯಿದ್ರು ಇಲ್ಲಿ ಬಂದು ಹೋಗ್ಬೋದು. ನೀವೆಲ್ಲ ಯಾರ್ಯಾರು ಈ ಒಂದು ಸ್ಟ್ಯಾಚ್ಯೂನ ನೋಡ್ಲಿಕ್ಕೆ ಇಷ್ಟಪಡ್ತೀರಾ, ಚೆನ್ನಾಗಿದೆ, ಅದ್ಭುತವಾಗಿದೆ. ಇದನ್ನು ಪೂರ್ತಿ ಬ್ರಾಂಜಲ್ಲೇ ಮಾಡಿದ್ದು. ಈ ಒಂದು ಸ್ಟ್ಯಾಚ್ಯೂ ಬಂದು ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪೆರಿಟಿ. ಒಂದು ಸ್ಟ್ಯಾಚ್ಯೂನ ನೀವು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಜೊತೆ ಕಂಪೇರ್ ಮಾಡಿದ್ರೆ 1/5, ಯಾಕಂದರೆ ಈ ಒಂದು ಸ್ಟ್ಯಾಚ್ಯೂ ಏನಿದೆ ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲ್ ಸ್ಟ್ಯಾಚ್ಯೂಗಿಂತ 1/5 ಇದೆ, ಯಾಕಂದರೆ ಇದು 108 ಅಡಿ, ಅದು 500 ಮೇಲೆ ಇದೆ, 500 ಅಡಿಗಿನ ಮೇಲಿದೆ. ಸೊ ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಗೂಡಿ ಬಂದು ನೀವು ಈ ಒಂದು ಸ್ಟ್ಯಾಚ್ಯೂನ ವಿಸಿಟ್ ಮಾಡ್ಬೋದು.
ಹಿಂದೆ ಗಾರ್ಡನ್ನು ಇದೆ, ಅಲ್ಲಿ ಗಾರ್ಡನ್ನು ಇವಾಗ ನಾನು ಆ ಕಡೆ ಹೋಗ್ತೀನಿ, ಗೊತ್ತಿಲ್ಲ ಎಂಟ್ರ್ ಆಗೋಕ್ಕೆ ಬಿಡ್ತಿದ್ದಾರಾ ಇಲ್ವಾ ಅಂತ. ಸಪೋಸ್ ಎಂಟ್ರ್ ಆಗೋಕ್ಕೆ ಬಿಡ್ತಿದ್ರೆ ನಾವು ಡೆಫಿನೆಟ್ಲಿ ಹೋಗಿ ಅಲ್ಲೂ ಆ ಒಂದು ಗಾರ್ಡನ್ ಹೇಗಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಪ್ರಧಾನಮಂತ್ರಿ ಮೋದಿಯವರು ಬರಬೇಕಾದ್ರೆ ಈ ಗಿಡಗಳನ್ನೆಲ್ಲ ಇಟ್ಟಿದ್ರೆ ಅಂತ ಅನಿಸುತ್ತೆ. ಆದರೆ ಇವಾಗ ನೀವು ನೋಡ್ಬೋದು ಎಲ್ಲ ಒಣಗೋಗ್ಬಿಟ್ಟಿದೆ, ನೀರು ಹಾಕಿಲ್ಲ, ಸುಮ್ಮನೆ ಒಂದು ಆ ಒಂದು ಸಮಾರಂಭಕ್ಕೆ ಬರಬೇಕಾದ್ರೆ ಅವರು ನೋಡಲಿಕ್ಕೆ ಚೆನ್ನಾಗಿರಲಿ ಅಂತ ಇದನ್ನೆಲ್ಲ ಮಾಡಿರೋದು. ಯಾಕಂದರೆ ನೀರು ಹಾಕಿ ಇದನ್ನೆಲ್ಲ ಈಗ ಗಿಡಗಳನ್ನೆಲ್ಲ ನೆಟ್ಟಿರ್ಬೋದಾಗಿತ್ತು ಎಲ್ಲಾದರೂ, ಆದರೆ ನೆಟ್ಟಿಲ್ಲ, ನೀವು ನೋಡ್ಬೋದಿಲ್ಲ. ಸೊ ಆವಾಗ ಕಾಮಗಾರಿ ನಡೀತಿರ್ಬೇಕಾದ್ರೆ ನಿಷೇಧ ಬೋರ್ಡ್ ಹಾಕಿದ್ದಾರೆ ಅಲ್ಲಿ. ಎಷ್ಟು ಗಿಡಗಳಿವೆ ನೋಡಿ, ಇವನ್ನೆಲ್ಲ ನೀರು ಹಾಕಿ ಒಂದು ಕಡೆ ನಟ್ಟಿರ್ಬೋದಾಗಿತ್ತು, ಎಲ್ಲ ವೇಸ್ಟ್ ಆಗಿದೆ. ಇಲ್ಲೇ ಸ್ಟ್ಯಾಚು ಪಕ್ಕದಲ್ಲಿ ಒಂದು ಗಾರ್ಡನ್ ಥರ ಕೂತ್ಕೊಳ್ಳೋಕ್ಕಿದೆ, ಇಲ್ಲಿ ಬಂದು ಫ್ಯಾಮಿಲಿ ಜೊತೆ ನೀವು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಗೊತ್ತಿಲ್ಲ ಸ್ನ್ಯಾಕ್ಸ್ ಎಲ್ಲ ಅಲೋ ಮಾಡ್ತಾರಾ ಇಲ್ವಾ ಅಂತ, ಆದರೆ ಡೆಫಿನೆಟ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಕೂತು ಆರಾಮಾಗಿ ಕಾಲ ಕಳೆದು ಹೋಗ್ಬೋದು ನೀವು. ಪಕ್ಕದಲ್ಲೇ ಇದೆ, ಹಿಂದೆ ಒಂದು ಗಾರ್ಡನ್ ಇದೆ, ಮೊದಲೇ ಹೇಳಿರೋ ಪ್ರಕಾರ ಅಲ್ಲಿ ಹೋಗಿ ನೆಕ್ಸ್ಟು ಅಲ್ಲೇ ಹೋಗ್ತಿರೋದು, ಚೆಕ್ ಮಾಡೋಣ ಅಲ್ಲಿ. ಹಾಂ, ಇಲ್ಲಿ ಇನ್ನೂ ಕಾಮಗಾರಿ ನಡೀತಾ ಇರೋದು ನೋಡ್ಬೋದು ನೀವು. ಒಳಗೆ ಗಾರ್ಡನ್ ಅಲ್ಲಿ ಏನಿದೆ ಗಾರ್ಡನು ಅದು ಒಳಗೆ ಬಿಡಲ್ಲ ಅಂತ ಅನಿಸುತ್ತೆ ಇವಾಗ ಸದ್ಯಕ್ಕೆ. ಸೊ ಮೇ ಬಿ ನೆಕ್ಸ್ಟ್ ಟೈಮ್ ಈ ಕಡೆ ಬಂದಾಗ ಆ ಗಾರ್ಡನ್ ಅಲ್ಲಿ ಹೋಗಿ ಒಂದು ವಿಡಿಯೋ ಮಾಡ್ತೀನಿ. ಸದ್ಯಕ್ಕಂತೂ ನೀವು ನೋಡ್ಬೋದು ಹೇಗಿದೆ ಅಂತ ಗಾರ್ಡನ್ನು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಹೊಸ ವಿಡಿಯೋವೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ, ಸಿ ಯು.